ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್, ಆಲ್ ಫೈನ್, ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳಕತ್ತೀನಿ. ಇವತ್ತಿನ ವೀಡಿಯೋ ಭಾಳ ಸ್ಪೆಷಲ್ ಐತಿ. ಇವತ್ತು ನಾಗರ ಪಂಚಮಿ ಇರೋದ್ರಿಂದ ಸೊ ನಾನು ಬೆಳಗ್ಗೆ ಎದ್ದು ರಂಗೋಲಿ ಹಾಕತ್ತೀನಿ. ಇವತ್ತು ಹೊರಗೆ ಹಾಲು ಇದಿರ್ತೈತಿ, ಅದಕ್ಕೆ ಇವತ್ತು ಹೊರಗೆ ಮುಖ ಮಾಡಿ ನಾಗಪ್ಪಂದು ರಂಗೋಲಿ ಹಾಕೇನಿ. ಸೊ ಮಸ್ತ್ ಕಾಣಿಸ ಆತಿತ್ತು, ನಂಗಂತೂ ಭಾಳ ಸೇರ್ತು. ನಿಮ್ಗೆ ಹೆಂಗೆ ಅನ್ನಿಸ್ತು? ಅದಾದಮೇಲೆ ನೆಕ್ಸ್ಟ್ ಫ್ರೆಶ್ ಆಗಿ ದೇವ್ರ ಪೂಜೆ ಮಾಡಿದೆ. ಸೊ ಇವತ್ತು ಒಂದು ಸ್ವಲ್ಪ ಜಲ್ದಿನ ಪೂಜೆ ಆಯಿತು, ಬಿಕಾಸ್ ನಾಗರ ಪಂಚಮಿ ಇರೋದ್ರಿಂದ ಇವಾಗ ಅಡುಗೆ ಮಾಡಬೇಕು ದೇವ್ರ ಎಡಿಗೆ. ಸೊ ಏನೇನೆಲ್ಲ ಮಾಡ್ತೀನಿ ಅಂತ ನೋಡೋಣ ಬರ್ರಿ. ಫಸ್ಟಿಗೆ ನಾನು ಇಲ್ಲೇ ಹೆಸರುಕಾಳು ಪಲ್ಯ ಮಾಡ್ಕೊಳಕತ್ತೀನಿ. ಫಸ್ಟ್ ಒಂದು ಬಾಳ್ಗಿ ತೊಗೊಂಡು ಅದ್ರೊಳಗೆ ಸಾಸ್ವಿ, ಆಮೇಲೆ ಜೀರಿಗೆ, ನೆಕ್ಸ್ಟ್ ಕರಿಬೇವು, ಆಮೇಲೆ ಉಳ್ಳಾಗಡ್ಡಿ ಹಾಕೊಳತ್ತೀನಿ. ಸೊ ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆಗುವ ಹಂಗೆ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕೊಳತ್ತೀನಿ. ಮೆಣಸಿನ್ಕಾಯಿ ಸ್ವಲ್ಪ ಹಾಕೊಂಡೇನಿ, ಬಿಕಾಸ್ ಹಸೆ ಖಾರ ಮಿಕ್ಸಿ ಮಾಡಿದ್ದಿತ್ತು ನನ್ನ ಹತ್ರ. ಸೊ ಅದೊಂದು ಸ್ವಲ್ಪ ಇದೊಂದು ಸ್ವಲ್ಪ ಹಾಕೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಬೆಳ್ಳುಳ್ಳಿ ಸುಲಿದ ಜಜ್ಜಿ ಇಟ್ಕೊಂಡಿದ್ದೆ ನಾನು. ಸೊ ಅದನ್ನು ಹಾಕಾಕತ್ತೀನಿ. ಆಮೇಲೆ ಸ್ವಲ್ಪ ಹಸೆ ಖಾರ ಒಂದು ಸ್ಪೂನ್ ಅಷ್ಟೇ. ಅದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ. ನೆಕ್ಸ್ಟ್ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತ್ತೀನಿ. ನೆಕ್ಸ್ಟ್ ಅರ್ಶಿನ ಪುಡಿ ಹಾಕೊಳತ್ತೀನಿ. ಅರ್ಶಿನ ಪುಡಿ ಹಾಕೋದ್ರಿಂದ ಕಲರು ಚಲೋ ಬರ್ತೈತಿ, ಆಮೇಲೆ ಟೇಸ್ಟು ಚಲೋ ಇರ್ತೈತಿ. ಹುಣಸೆ ಹಣ್ಣನ್ನ ನೀರೊಳಗೆ ಹಾಕಿ ನೆನೆಯಕ್ಕೆ ಇಟ್ಕೊಂಡಿದ್ದೆ ನಾನು. ಹುಣಸೆ ಹಣ್ಣಿನ ರಸ ಹಾಕಿದ್ರೆ ಪಲ್ಯ ಜಲ್ದಿ ಕೆಡಂಗಿಲ್ಲ, ಭಾಳ ಹೊತ್ತಿನ ತನಕ ಚಲೋ ಇರ್ತೈತಿ. ಇವಾಗ ಆಲ್ಮೋಸ್ಟ್ ಎಲ್ಲ ಒಗ್ಗರಣೆ ಹಾಕೊಂಡಿದ್ದಾಯ್ತು. ನೆಕ್ಸ್ಟ್ ಇಲ್ಲಿ ಹೆಸರು ಕಾಳನ್ನ ಮೊಳಕೆ ಹೊಡಿಸಿ ಇಟ್ಕೊಂಡಿದ್ವಿ ನಾವು. ಸೊ ಅದನ್ನ ಈ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದ್ಮೇಲೆ ಲಾಸ್ಟಿಗೆ ಗುರಳ್ ಪುಡಿ ಹಾಕೋಣ ಹತ್ತೀನಿ. ಸೊ ಗುರಳ್ ಪುಡಿ ಹಾಕೊಂಡ್ರೆ ಟೇಸ್ಟ್ ಚಲೋ ಇರ್ತೈತಿ, ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ. ಮಿಕ್ಸಿಂಗ್ ಎಲ್ಲ ಆದ್ಮೇಲೆ ಲಾಸ್ಟಿಗೆ ಸ್ವಲ್ಪ ನೀರು ಹಾಕೊಳ ಹತ್ತೀನಿ. ಸೊ ಇವಾಗ ಎಲ್ಲ ಕಂಪ್ಲೀಟ್ ಆಯ್ತು ನೋಡ್ರಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು. ಇವಾಗ ನೆಕ್ಸ್ಟ್ ಕಡ್ಲಿಕಾಳು ಪಲ್ಯ ಮಾಡ್ಕೊಳ್ಳೋಣ ಬರ್ರಿ. ಕಡ್ಲಿಕಾಳು ಪಲ್ಯಕ್ಕೂ ಸೇಮ್ ಪ್ರೊಸೀಜರ್. ಸೊ ಫಸ್ಟಿಗೆ ಎಣ್ಣೆ ಹಾಕಿ ಆಮೇಲೆ ಸಾಸಿವೆ, ಜೀರಿಗೆ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ಕೊತ್ತಂಬರಿ ಸೊಪ್ಪು ಹಾಕಿದಾದ್ಮೇಲೆ ನೆಕ್ಸ್ಟ್ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ನಲ್ಲ, ಸೊ ಅದನ್ನ ಹಾಕೊಳಕತ್ತೀನಿ. ಇಲ್ಲಿನೂ ಆಲ್ರೆಡಿ ಸ್ವಲ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೆ ನಾನು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಶಿನ ಪುಡಿ, ಆಮೇಲೆ ಒಂದು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ನೆ. ಸೊ ಅದನ್ನು ಹಾಕೊಳಕತ್ತೀನಿ. ಆಮೇಲೆ ಹುಣಸೆ ಹಣ್ಣಿನ ರಸ ಹಾಕೊಳತ್ತೀನಿ, ಅಂದ್ರೆ ಜಾಸ್ತಿ ಹೊತ್ತು ಇರ್ತೈತಿ, ಸೊ ಅದ್ರ ಸಂಬಂಧ. ನೆಕ್ಸ್ಟ್ ಹಸೆ ಖಾರ ಹಾಕೊಳತ್ತೀನಿ ಸ್ವಲ್ಪ. ಅದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ. ಇಲ್ಲೇ ಕಡ್ಲಿಕಾಳನ್ನ ಮೊದಲ ನಾನು ಕುದಿಸಿ ಇಟ್ಕೊಂಡಿದ್ದೆ. ಸೊ ಕುದಿಸಿ ಇಟ್ಕೊಂಡ್ರೆ ಚಲೋ ಇರ್ತೈತಿ, ಆಲ್ರೆಡಿ ಬೆಂದಿರ್ತಾವಲ್ಲ, ಜಸ್ಟ್ ಒಗ್ಗರಣೆ ಹಾಕಿದ್ರೆ ಮುಗಿತೈತಿ, ಜಲ್ದಿ ಜಲ್ದಿ ಆಗ್ತೈತಿ. ಇವಾಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಕಡ್ಲಿಕಾಳು ಪಲ್ಯ ರೆಡಿ ಆಯ್ತು. ಇಲ್ಲೇ ನಾನು ಯಾವುದೇ ತರ ಮಸಾಲೆ ಆ್ಯಡ್ ಮಾಡಿಲ್ಲ, ಸಿಂಪಲ್ ಆಗಿ ಮಾಡೀನಿ. ಟೇಸ್ಟ್ ಅಂತೂ ಮಸ್ತ್ ಬಂದಿತ್ತು. ಇವಾಗ ಕಡ್ಲಿಕಾಳು ಪಲ್ಯ ಆಮೇಲೆ ಹೆಸರು ಕಾಳು ಪಲ್ಯ ಮುಗೀತು. ನೆಕ್ಸ್ಟ್ ಇವಾಗ ಅಳ್ಳಿಟ್ಟು ರೆಡಿ ಮಾಡಬೇಕು. ಅಳ್ಳಿಟ್ಟು ಯಾವ ಥರ ಮಾಡಾಕತ್ತೀವಿ ನಾವು ಅನ್ನೋದು ನಿಮಗೂ ತೋರಿಸ್ತೀನಿ ಬರ್ರಿ. ಫಸ್ಟಿಗೆ ಒಂದು ಡಬ್ರಿ ಒಳಗೆ ನೀರು ಬೆಲ್ಲ ಹಾಕಿ ಬೆಲ್ಲ ಕರಗೂತನ ಕುದಿಯಾಕಿಡ್ಬೇಕು. ಅದು ಕುದಿವಾಗ ಈ ಕಡೆ ಪುಟಾಣಿ ಬ್ಯಾಳಿನ ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡ್ಕೋಬೇಕು. ನೆಕ್ಸ್ಟ್ ನಾನು ಇಲ್ಲಿ ಅಳ್ಳಿಟ್ಟಿನ ಹಿಟ್ಟು ಏನಿರ್ತೈತಿ, ಸೊ ಅದನ್ನ ಸಾನ್ಗಿ ಒಳಗೆ ಸಾನಿಸ್ಕೊನಕತ್ತೀನಿ. ಈ ಅಳ್ಳಿಟ್ಟಿನ ಹಿಟ್ಟಿನ ಮೊದಲ ನಾವು ಗಿರ್ನಿ ಒಳಗೆ ಹಾಕಿಸ್ಕೊಂಬಂದಿದ್ವಿ. ಸೊ ಅದನ್ನ ಹಾಕಿಸ್ಕೊಂಬಂದಾದ್ಮೇಲೆ ಡೈರೆಕ್ಟ್ ಆಗಿ ಸಾನಿಸಿ ಮಾಡೋದೈತಿ. ಈ ಕಡೆ ನೋಡ್ರಿ ಬೆಲ್ಲನೂ ಆಲ್ಮೋಸ್ಟ್ ಕರಿಗೆತೀಗ. ಅದಾದ್ಮೇಲೆ ನೆಕ್ಸ್ಟ್ ಶುಂಠಿನ ಪೌಡರ್ ಮಾಡಿ ಇಟ್ಕೊಂಡಿತ್ತು, ಸೊ ಅದನ್ನ ಹಾಕೊಳತೈತಿ. ನೆಕ್ಸ್ಟ್ ಸ್ವಲ್ಪ ಉಪ್ಪು ಹಾಕೋಬೇಕು, ಉಪ್ಪು ಹಾಕಿದ್ರೆ ಚಲೋ ಇರ್ತೈತಿ ಟೇಸ್ಟ್. ನಾವು ಯಾವ್ದೇ ಸಿಹಿ ಅಡುಗೆ ಮಾಡಿದ್ರೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕು, ಆಮೇಲೆ ಖಾರದ ಅಡುಗೆ ಮಾಡಿದ್ರೆ ಸ್ವಲ್ಪ ಬೆಲ್ಲ ಹಾಕ್ಬೇಕು. ಅದಾದ್ಮೇಲೆ ಒಣ ಕೊಬ್ಬರಿನ ಹೆರ್ಜಿಟ್ಕೊಂಡಿದ್ವಿ ನಾವು, ಅದನ್ನ ಈ ಬೆಲ್ಲದ ಪಾಕಕ್ಕೆ ಹಾಕ್ಬೇಕು. ಈಗ ಅಳ್ಳಿಟ್ಟಿನ ಹಿಟ್ಟು ಮತ್ತು ಪುಟಾಣಿ ಹಿಟ್ಟು ಎರಡನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ದೆ. ಸೊ ಅದನ್ನ ಬೆಲ್ಲದ ಪಾಕಕ್ಕೆ ಸ್ವಲ್ಪ ಸ್ವಲ್ಪ ಹಾಕೋತ ಅದನ್ನ ಮಿಕ್ಸ್ ಮಾಡ್ಕೋರಿ. ಸೊ ಫೈನಲ್ ಆಗಿ ಈ ತರ ಕಲರ್ ಬರ್ತೈತಿ ನೋಡ್ರಿ. ಇದು ಸ್ವಲ್ಪ ಗಟ್ಟಿ ಆಗೋ ತನ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ. ಫೈನಲ್ ಆಗಿ ನಮ್ ನಾಗಪ್ಪಂದ ಅಳ್ಳಿಟ್ಟು ರೆಡಿ ಆಯ್ತು ನೋಡ್ರಿ. ಹಾಯ್, ಇವಾಗ ಜಸ್ಟ್ ಎಲ್ಲ ಕೆಲಸ ಮುಗೀತು, ಅಡುಗೆ ಎಲ್ಲ ಕೆಲಸ ಮುಗಿಸ್ಕೊಂಡ್ವಿ. ಅದಾದ್ಮೇಲೆ ಇವತ್ತ ನಾಗರ ಪಂಚಮಿ ಅಲ್ಲ, ಸೊ ಅದ್ರ ಸಂಬಂಧ ಫಸ್ಟ್ ಡೇ ಏನಿರ್ತೈತಿ ಹೊರಗಡೆ ಹಾಲು ಹೊಯ್ಯೋದಿರ್ತೈತಿ. ಅಂದ್ರೆ ದೇವಸ್ಥಾನದ ಒಳಗೆ ನಾಗಪ್ಪ ಏನಿರ್ತಾನಲ್ಲ, ಸೊ ಅಲ್ಲಿ ಹೋಗಿ ಹಾಲು ಎರಿದಿರ್ತೈತಿ. ಇಲ್ಲಾಂದ್ರೆ ಸುತ್ತಮುತ್ತಲ ಎಲ್ಲಾರ ನಾಗಪ್ಪ ಇದ್ರ, ಸೊ ಅಲ್ಲಿನೂ ಹಾಲು ಎರಿಬಹುದು. ಆಮೇಲೆ ನಾಳೆ ಏನಿರ್ತೈತಿ, ನಾಳೆ ಮನೆಯೊಳಗೆ ಹಾಲು ಎರಿದಿರ್ತೈತಿ. ಸೊ ಮನೆಯೊಳಗೆ ನಾಗಪ್ಪಂದ ಮೂರ್ತಿ ತಗೊಂಬಂದು, ಅಂದ್ರೆ ಮನೇಲೇ ಮಾಡಿರ್ತಾರಲ್ಲ, ಸೊ ಅದನ್ನ ತಗೊಂಬಂದು ಹಾಲು ಎರಿದಿರ್ತೈತಿ. ಸೊ ನಾವಿವಾಗ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡೇವಿ, ಆಮೇಲೆ ನಾವು ರೆಡಿ ಆಗೇವಿ ಇವಾಗ.
ರೆಡಿ ಆಗಿ ಆಮೇಲೆ ಸ್ವಲ್ಪ ಪೂಜೆ ಸಾಮಾನ ಎಲ್ಲ ಇಟ್ಕೋಬೇಕು. ಪೂಜೆ ಸಾಮಾನು ಇಟ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಹಾಲು ಎರಿತೀವಿ. ಆಕ್ಚುಲಿ ನಮ್ಮ ಮನೆ ನಿಯರ್ ಈಶ್ವರ ಗುಡಿ ಅಂತ ಐತಿ, ಸೊ ಅಲ್ಲೇ ಐತಿ ನಾಗಪ್ಪ. ಪ್ರತಿ ವರ್ಷ ಅಲ್ಲೇ ಹೋಗ್ತೀವಿ, ಸೊ ಈ ವರ್ಷನೂ ಅಲ್ಲೇ ಹೋಗೋದೈತಿ. ಆಮೇಲೆ ಜಲ್ದಿ ಜಲ್ದಿ ಒಂದು ಸ್ವಲ್ಪ ಪೂಜೆ ಸಾಮಾನು ಇಟ್ಕೋಬೇಕಂದೆಲ್ಲ, ಸೊ ಅವನ್ನು ಇಟ್ಕೊಂಡು ಹೋಗೋಣಂತೆ. ಇವಾಗ ಎಡಿ ಮಾಡಿಕೊಂಡು ಹೋಗ್ಬೇಕು, ಆ್ಯಕ್ಚುಲಿ ಟೈಮ್ ಭಾಳ ಆಗೈತೆ ನೋಡ್ರಿ. ಹೆಸರು ಕಾಳು ಮತ್ತೆ ಕಡ್ಲಿಕಾಳು ಈ ಥರ ಉಂಡಿ ಮಾಡಿ ಇವಾಗ ಎಡಿಗೆ ಇಲ್ಲೇ ಹೆಸರು ಕಾಳು ಪಲ್ಲೆ, ಆಮೇಲೆ ಕಡ್ಲಿ ಕಾಳು ಪಲ್ಲೆ, ಆಮೇಲೆ ಅಳ್ಳಿಟ್ಟು ತುಪ್ಪ, ಇದು ಎಳ್ಳುಂಡಿ ಸಣ್ಣ ಸಣ್ಣ, ಆಮೇಲೆ ರೈಸ್, ಆಮೇಲೆ ಎಳ್ಳಿವು ಅಳ್ಳಿವು ಸರಿ ನೆಕ್ಸ್ಟ್ ತಗೊಂಡೈತಿ. ಈಗ ಆಮೇಲೆ ನೆಕ್ಸ್ಟ್ ಪೂಜೆ ಸಾಮಾನು, ಪೂಜೆ ಸಾಮಾನ ಇಷ್ಟು ತೆಗೆದ್ಕೊಂಡು ತಗೋಬೇಕನ್ರಿ. ಕಾಯಿ ಕಾಯಿ ಹೊರಗಿಟ್ರಿ ಕೊಬ್ಬರಿ ಬಟ್ಲ ರೀ, ಕೊಬ್ಬರಿ ಬಟ್ಲ ನಾಳೆ ನಮ್ಮನೆ ಮನೆ ನಾಗಪ್ಪಗೆ ಈಗ ಕಾಯಿ ಹೊಡ್ಕೊಂಡ್ ಬರ್ತಾನೆ, ಒಬ್ ನಾಗಪ್ಪಗ ಕಾಯಿ ಒಬ್ ನಾಗಪ್ಪ ಕೊಬ್ಬರಿ ಬಟ್ಲ ಇದನ್ನ ಇದ್ರದ್ದು ಅಂತ ಏನ ಇವು ಕಾಳ ಬತ್ತಿ ಕೊಕ್ಕ ಬತ್ತಿ ಕೊಡ ಬತ್ತಿ ಅಂತ ನಾಗಪ್ಪನ ಕಣ್ಣ ಇದೆ, ನಾಗಪ್ಪನ ಕಣ್ಣ ಕೊಡ ನಾಗಪ್ಪನ ಕಣ್ಣ ಇದೆ, ಕೆಜಸರ ಕೊಡ್ತಂತಾರಿ ಇದ ನಾಗಪ್ಪನ ಕಣ್ಣ ಅಂತಿವೆರಡು ನಾಗಪ್ಪನ ಕಣ್ಣಿಗೆ ಹಚ್ಚದ. ಆಮೇಲೆ ಒಂದ್ ನಾಲ್ಕರ ಪಟ್ಲ ತೊಂಡೈತಿ, ಒಂದ್ ಸ್ವಲ್ಪ ಅಕ್ಕಿ ಕಾಳು, ಆಮೇಲೆ ಅಳ್ಳು ಮತ್ತ್ ಹಾಲು ಎರಕಂತೇಳಿ ಹಾಲು, ಹಸಿ ಹಾಲು ತಗೊಂಡೈತಿ ಇದನ್ನ. ಆಮೇಲೆ ಒಂದಿಷ್ಟು ಹೂವು ತಗೊಂಡೈತಿ, ಉದ್ದಿನ ಕಡ್ಡಿ, ಆಮೇಲೆ ಒಂದ್ ಸ್ವಲ್ಪ ನೀರ್ ತಗೊಂಡೈತಿ. ಆಮೇಲೆ ಏನ್ ತಗೋಬೇಕ್ರಿ ಇನ್ನ ಕೊಕ್ಕ ಬತ್ತಿ ಗೆಜ್ಜೆ ವಸ್ತು, ಗೆಜ್ಜೆ ವಸ್ತು ಅದನ್ನ ತಗೊಂಡ್ರೆ ಮುಗಿಯ ಸಾಕಷ್ಟು ಬಾಳ ಆಕೈತಿ ಅದು. ಹಾಕ್ಬಿಡಲ್ಲ ಗೆಜ್ಜಿ ವಸ್ತ್ರ. ನೀ ಅಕ್ಕರು ಫಳ ಹಾಕೋರ ಅವ್ರ ಕೈಯ ಕಟ್ಟಬೇಕು. ಈಗ ಒಳಗ್ ಹೊರಗೊಂಟಿಂಗ್. ಇಲ್ಲೇ ನಾವು ಈಶ್ವರ ಗುಡಿಗೆ ಬಂದೀವಿ, ಇಲ್ಲೇ ಹೊರಗ ನಾಗಪ್ಪ ಅದಾನ. ಸೊ ಅದ್ರ ಸಂಬಂಧ ಇಲ್ಲೇ ಹಾಲು ಎರಿಬೇಕಂತೇಳಿ ಅನ್ಕೊಂಡಿದ್ವಿ. ಪ್ರತಿ ವರ್ಷ ನಾವು ಇಲ್ಲೇ ಹಾಲು ಎರಿತೀವಿ, ಸೊ ಅದ್ರ ಸಂಬಂಧ ಸೊ ಈ ವರ್ಷನೂ ನಾವು ಇದೇ ಗುಡಿಗೆ ಬಂದೇವಿ. ಆ್ಯಕ್ಚುಲಿ ನಾವು ಹೋದಾಗ ಒಂದೆರಡು ಮೂರು ಜನ ಇದ್ರು, ಸೊ ಅವ್ರದ್ದೆಲ್ಲ ಪೂಜೆ ಆಗುತ್ತಾನ ನಾವು ಅಲ್ಲೇ ವೇಟ್ ಮಾಡಿದ್ವಿ. ಅದಾದಮೇಲೆ ನಾವು ನಾಗಪ್ಪನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ.
ಈ ನಾಗಪ್ಪನ ಹಬ್ಬದ ಲಾಗ್ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ನಂಗಂತೂ ಬಹಳ ಖುಷಿ ಅನ್ನಿಸ್ತೆ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಹೋಪ್ಸೋ ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಲಾಗ್ಸ್ ಮಾಡ್ತಿರ್ತೀನಿ, ಸಪೋರ್ಟ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮತ್ತೆ ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗುನಂತ.